ಕೊನೆಯ ಚಂದ್ರ ಗ್ರಹಣ ಅಕ್ಟೋಬರ್ 28ರಂದು ಘಟಿಸ್ತಾ ಇದೆ. ಭಾರತದಲ್ಲೂ ಗೋಚರ ಆಗ್ತಾ ಇರೋದ್ರಿಂದ ಇದೀಗ ಜ್ಯೋತಿಷ್ಯದ ಪ್ರಕಾರ ಶುಭ ಅಶುಭದ ಲೆಕ್ಕಾಚಾರ ಜೋರಾಗ್ತದೆ. ಮಗದೊಂದು ಕಡೆ ವೈಜ್ಞಾನಿಕವಾಗಿ ನೋಡಿದಾಗ ಅವರು ನಮಗೆ ಸಂಶೋಧನೆಗೆ ಸಿಕ್ಕಂತಹ ಮತ್ತೊಂದು ಅವಕಾಶ ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ. ಇದರ ನಡುವೆ ಶರದ್ ಪೂರ್ಣಿಮೆಯಂದು ಸಂಭವಿಸ್ತಾ ಇದೆ ಈ ಒಂದು ಈ ವರ್ಷದ ಕೊನೆಯ ಚಂದ್ರ ಗ್ರಹಣ. ಅಪರೂಪ ಅಂತ ಬಣ್ಣಿಸಲಾಗ್ತದೆ. ಕಾರಣ 30 ವರ್ಷದ ಬಳಿಕ ಅಪರೂಪದ ಮುಹೂರ್ತದಲ್ಲಿ ಈ ಗ್ರಹಣ ಘಟಿಸ್ತಾ ಇದೆಯಂತೆ. ಶರದ್ ಪೂರ್ಣಿಮೆಯ ಗಜಕೇಸರಿ ಯೋಗದಲ್ಲಿ ಈ ಗ್ರಹಣ ಆಗ್ತಾ ಇದೆ. ಶನಿವಾರ ಮತ್ತು ಭಾನುವಾರ ಎರಡೂ ದಿನವೂ ಕೂಡ ಗ್ರಹಣದ ಛಾಯೆ ಗೋಚರ ಆಗುತ್ತೆ ಮತ್ತು ನಮ್ಮ ದೇಶದಲ್ಲೂ ಕೂಡ ಇದು ಒಂದು ಗೋಚರ ಆಗ್ತಾ ಇರೋದ್ರಿಂದ ಪರಿಣಾಮದ ಲೆಕ್ಕಾಚಾರಗಳು ಪ್ರಭಾವದ ಲೆಕ್ಕಾಚಾರಗಳು ಕೂಡ ಜ್ಯೋತಿಷ್ಯದಲ್ಲಿ ಬಹಳ ಜೋರಾಗಿ ಚರ್ಚೆಯಾಗ್ತಾ ಇದೆ. ವರ್ಷದ ಕೊನೆಯ ಚಂದ್ರಗ್ರಹಣ, ಈ ಚಂದ್ರಗ್ರಹಣದ ವಿಶೇಷತೆ ಏನು, ಯಾರಿಗೆ ಶುಭ ಯಾರಿಗೆ ಅಶುಭ, ಯಾವ ಗ್ರಹ ಅಂದರೆ ಗ್ರಹಗತಿಗಳು ಯಾರ್ಯಾರಿಗೆ ಹೇಗೆ ಗೆರುತ್ತೆ, ಯಾವ್ಯಾವ ರಾಶಿಯವರ ಅದೃಷ್ಟ ಖುಲಾಯಿಸುತ್ತೆ ಅಥವಾ ಇನ್ಯಾರಿಗೆ ಸಂಕಷ್ಟ ಅನ್ನುವಂಥದ್ದು ತಂದೊಡ್ಡುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಜೋರಾಗಿದೆ. ಸಾಮಾನ್ಯವಾಗಿ ನಾವು ಆಸ್ತಿಕರು ನಾಸ್ತಿಕರು ಅಂತ ನೋಡ್ತೀವಿ, ಅಂದರೆ ನಂಬುವಂಥವರು ನಮ್ಮದಲ್ಲೇ ಇರುವಂಥವ್ರು ಅಂತ. ನಂಬುವಂಥವರ ವಿಚಾರ ಬಂದಾಗ ಈ ಒಂದು ವಿಶೇಷವಾದ ಮಾಹಿತಿಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ಅಂಥವ್ರಿಗೆ ರಣರಣ ಚಂದ್ರಗ್ರಹಣ ಅಂತ ಕರೆಯಲಾಗ್ತಾ ಇದೆ ಇದನ್ನು. ಅಂದರೆ ನಾವೀಗ ಸಮಯವನ್ನು ನೋಡ್ಬಿಡೋಣ, ಗ್ರಹಣ ಯಾವಾಗ ಆರಂಭ ಆಗುತ್ತೆ ಅಂತ. ಶನಿವಾರ ಮಧ್ಯರಾತ್ರಿ 1:04, ಶನಿವಾರ ಮಧ್ಯರಾತ್ರಿ 1:04ಕ್ಕೆ ಆರಂಭ ಆಗುತ್ತೆ. ಅಂದರೆ ನಾವು ಅದನ್ನು 12 ಗಂಟೆ ನಂತರ ಭಾನುವಾರ ಅಂತಲೂ ಕೂಡ ಲೆಕ್ಕಾಚಾರ ಹಾಕ್ಕೊಳ್ತೀವಲ್ವಾ. ಇದು ಗ್ರಹಣ ಅಂತ್ಯ ಆಗೋದು ಭಾನುವಾರ ಮಧ್ಯರಾತ್ರಿ 2:24. ಸೊ ಈಗ ಶನಿವಾರ ಮತ್ತು ಭಾನುವಾರ ಎರಡೂ ದಿನವು ಗ್ರಹಣದ ಛಾಯೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಶನಿವಾರ ಮಧ್ಯರಾತ್ರಿ 1:04 ಆರಂಭ ಆಗುವಂಥದ್ದು 2:24 ಕೂಡ ಇರುತ್ತೆ. ಸೊ ಅಲ್ಲಿಗೆ ನಾವು 1:20 ಕಾಲ ಈ ಒಂದು ಗ್ರಹಣ ಗೋಚರ ಆಗೋಗುವಂಥದ್ದನ್ನು ನಾವು ಗಮನಿಸ್ಬೋದು. ಇದು ಸಮಯ 1:04 ಆರಂಭ ಆಗುತ್ತೆ, 2:24 ಮುಕ್ತಾಯವಾಗುತ್ತೆ. ಸೊ ಇದೀಗ ಈ ಚಂದ್ರಗ್ರಹಣದ ವಿಶೇಷತೆ ಏನು ಅಂತ ನೋಡೋಣ. ಪ್ರತಿಯೊಂದು ಗ್ರಹಣಕ್ಕೂ ಕೂಡ ಅದರದ್ದೇ ಆದಂತಹ ವಿಶೇಷತೆ ಇರುತ್ತೆ ಜ್ಯೋತಿಷ್ಯದ ಪ್ರಕಾರ. ಹಾಗಿರುವಾಗ ಅಶ್ವಿನಿ ನಕ್ಷತ್ರದಲ್ಲಿ ಈ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಅಶ್ವಿನಿ ನಕ್ಷತ್ರದಲ್ಲಿ ಗಜಕೇಸರಿ ಯೋಗದಲ್ಲಿ ಈ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಆಮೇಲೆ ಇದು ಬಹಳ ವಿಶೇಷ ಅಂತ ಕರೆಯೋದಕ್ಕೆ 30 ವರ್ಷಗಳಿಗೊಮ್ಮೆ ಸಂಭವಿಸಬಹುದಾದ ಅಪರೂಪದ ಗ್ರಹಣ ಅಥವಾ ಅಪರೂಪದ ವಿಸ್ಮಯ ಅಂತ ಕೂಡ ಹೇಳಲಾಗ್ತಾ ಇದೆ. ಅಶ್ವಿನಿ ನಕ್ಷತ್ರದಲ್ಲಿ ಮತ್ತು ಗಜಕೇಸರಿ ಯೋಗದಲ್ಲಿ ಈ ಚಂದ್ರಗ್ರಹಣ ಸಂಭವಿಸ್ತಾ ಇದ್ದು 30 ವರ್ಷಗಳಿಗೊಮ್ಮೆ ಸಂಭವಿಸಬಹುದಾದ ಅಪರೂಪದ ವಿಸ್ಮಯ ಅಂತಲೇ ಬಣ್ಣಿಸಲಾಗ್ತಾ ಇದೆ. ಆಮೇಲೆ ಗ್ರಹಣ ಸಮಯದಲ್ಲಿ ಮೇಷರಾಶಿಯಲ್ಲಿರ್ತಾನೆ ಚಂದ್ರ. ಇಲ್ಲಿದೆ ನೋಡಿ ಲೆಕ್ಕಾಚಾರಗಳು, ಯಾವ್ಯಾವ ರಾಶಿಗೆ ಏನೇನು, ಈ ಗ್ರಹಣ ಯಾವ ರಾಶಿಯಲ್ಲಿ ಆಗ್ತದೆ, ಯಾರಿಗೆ ಶುಭ ಸುದ್ದಿ ಕೇಳಿ ಬರುತ್ತೆ ಅಥವಾ ಇನ್ಯಾರು ಒಂದು ಕೆಲವೊಂದು ಪರಿಸ್ಥಿತಿಗಳಲ್ಲಿ ತಗಲಾಕೊಳ್ತಾರೆ, ಇಂಥವೆಲ್ಲವೂ ನೋಡ್ತಾ ಹೋದಾಗ ಗ್ರಹಣ ಸಮಯದಲ್ಲಿ ಮೇಷರಾಶಿಯಲ್ಲಿ ಚಂದ್ರ ಇರ್ತಾನೆ. ಗುರು ಚಂದ್ರರು ಸೇರಿ ಮೇಷದಲ್ಲಿ ಗಜಕೇಸರಿ ಯೋಗ ರೂಪಿಸ್ತಾರಂತೆ. ಸೊ ಅಲ್ಲಿಗೆ ಮೇಷಕ್ಕೆ ಅದೃಷ್ಟ ಖುಲಾಯಿಸ್ತು ಅಂತ ಇವ್ರು ಹೇಳ್ತಾ ಇರೋ ಪ್ರಕಾರ. ಗುರು ಚಂದ್ರರು ಸೇರಿ, ಯಾಕಂದರೆ ಮೇಷದಲ್ಲಿ ಈಗಾಗಲೇ ಗುರು ಇರೋದ್ರಿಂದ ಮತ್ತು ಮೇಷರಾಶಿಯಲ್ಲೇ ಗ್ರಹಣ ಸಮಯದಲ್ಲಿ ಚಂದ್ರ ಇರ್ತಾನೆ ಅಂದಾಗ ಈ ಗುರು ಚಂದ್ರರು ಸೇರಿ ಮೇಷದಲ್ಲಿ ಗಜಕೇಸರಿ ಯೋಗ ರೂಪಿಸ್ತಾರೆ ಅಂತ ಜ್ಯೋತಿಷ್ಯ ಹೇಳ್ತಾ ಇರೋದು. ಗಜಕೇಸರಿ ಯೋಗದಲ್ಲಿ ಗ್ರಹಣ ಸಂಭವಿಸೋದ್ರಿಂದ ಕೆಲ ರಾಶಿಯವರಿಗೆ ಯೋಗ. ಸೊ ಗ್ರಹಣ ಅಂದ ತಕ್ಷಣ ಹೆದರ್ಕೊಳ್ಳೋಕೆ ಹೋಗಬೇಡಿ ಅನ್ನುವಂಥದ್ದು ಸದ್ಯ ಜ್ಯೋತಿಷ್ಯ ಹೇಳ್ತಾ ಇರುವಂಥದ್ದು. 1:04 2:24 ಇರತಕ್ಕಂಥದ್ದು ಮತ್ತು ಪಂಚಾಂಗದಲ್ಲಿ ಉಲ್ಲೇಖವಿರತಕ್ಕಂಥದ್ದು 1:20 ಕಾಲ ಏನಿದೆಯಲ್ಲ ಅದನ್ನೇ ಗ್ರಹಣದ ಪೂರ್ಣ ಅವಧಿ ಅಂದರೆ ಗ್ರಹಣ ಪ್ರಾರಂಭ ಆಗುವಂಥದ್ದು ಮತ್ತು ಅಂತ್ಯಕಾಲ ಅಂತಕ್ಕಂಥ ರೀತಿಯಲ್ಲಿ ನಾವು ಉಲ್ಲೇಖವಿರತಕ್ಕಂಥದ್ದು ಮತ್ತು ಅದನ್ನೇ ಪರಿಗಣನೆ ಮಾಡ್ತಕ್ಕಂಥದ್ದು. ಆದರೆ ಈ ಊಟ ಮತ್ತೊಂದು ಆಚರಣೆ ಪದ್ಧತಿ ಇವುಗಳಿಗೆ ಹೆಚ್ಚು ಪರಿಗಣನೆಯನ್ನು ಮತ್ತು ಪ್ರಾಶಸ್ತ್ಯವನ್ನು ಕೊಡ್ತೀವಿ ಆ ಸಂದರ್ಭವನ್ನು. ಅಂದರೆ ಮಧ್ಯಾಹ್ನ ಹಿಂದಿನ ದಿವಸನೇ ಅಂದರೆ ಮಧ್ಯಾಹ್ನ 28ನೇ ತಾರೀಕು 3 ಗಂಟೆಗೆ ಊಟ ಮತ್ತೊಂದು ಮಗದೊಂದು ಏನಿರ್ತಾವಲ್ಲ ಅವೆಲ್ಲವನ್ನು ಕೂಡ ಮುಗಿಸ್ಕೊಳ್ಬೇಕಾಗತ್ತೆ. ಆ ಮುಗಿಸ್ಕೊಂಡು ಆದಮೇಲೆ ಗರ್ಭಿಣಿಯರಿಗೆ ಮತ್ತು
ರೋಗಗ್ರಸ್ತರಿಗೆ ಅಥವಾ ಅಸಹಾಯಕರಿಗೆ ದೈಹಿಕ ಅಸಮರ್ಥರಿಗೆ ವಯೋವೃದ್ಧರಿಗೆ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಆದಷ್ಟು ಕೂಡ ಈಚೆ ಹೊರಗಡೆ ಓಡಾಡ್ತಕ್ಕಂಥದ್ದು ಅಥವಾ ಹೊರಗಡೆ ಹೋಗುವಂಥದ್ದು ಗರ್ಭಿಣಿಯರು ಸ್ವಲ್ಪ ಅವಾಯ್ಡ್ ಮಾಡ್ತಕ್ಕಂಥದ್ದು ಸೂಕ್ತ ಸಂದರ್ಭ ಅವತ್ತಿನ ಸಹ ಎಲ್ಲೂ ಹೋಗಲೇಬೇಡಿ ಅಂತಕ್ಕಂಥದ್ದು ನಮ್ಮ ಸಲಹೆ ಆಗಿರ್ತದೆ. ಗುರುವೇ ಗ್ರಹಣಕ್ಕೆ ಒಳಗಾದಾಗ ಆಗುವಂಥ ಆಪತ್ತುಗಳು ವಿಪರೀತವಾಗ್ತದೆ. ಹಾಗಾಗಿ ಈ ಬಾರಿ ಬಂದಿರತಕ್ಕಂಥ ಗ್ರಹಣದಲ್ಲಿ ಇರುವಂಥದ್ದು 9 ಗ್ರಹಗಳು ರಾಹುಕೇತು ಸೇರಿ. ಹಾಗಾಗಿ 9 ಗ್ರಹದಲ್ಲಿ ಶುಕ್ರ ಮತ್ತು ಶನಿಯನ್ನು ಬಿಟ್ಟರೆ ಮಿಕ್ಕಂಥ 7 ಗ್ರಹಗಳು ಈ ಗ್ರಹಣದಲ್ಲಿ ಇದ್ದಾವೆ. ಶುಕ್ರ ಒಬ್ಬನನ್ನು ಹೊರತುಪಡಿಸಿದರೆ ಶನಿಯೂ ಕೂಡ ಗ್ರಹಣಕ್ಕೊಳಗಾಗಿದ್ದಾನೆ, ಅಂದರೆ ರಾಹು ನಕ್ಷತ್ರ ಇರೋದರಿಂದ. ಗುರು ವಕ್ರ ಆಗಿದ್ದಾನೆ ಮತ್ತು ಗಜಕೇಸರಿ ಯೋಗ ಫಾರ್ಮ್ ಆಗಿದ್ದಲ್ಲಿ ಗುರುವಿನ ಮೇಲೇ ಈ ರೀತಿಯಲ್ಲೇ ಬರುವಂಥದ್ದು ಸ್ವಲ್ಪ ವಿರಳಾತಿ ವಿರಳ ಗ್ರಹಣದ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಸುಮಾರು 12 ವರ್ಷಕ್ಕೋ ಅಥವಾ 20 ವರ್ಷಕ್ಕೋ 18 ವರ್ಷಕ್ಕೋ ಬರುವಂಥದ್ದು, ಸಾಮಾನ್ಯವಾಗಿ 18 ವರ್ಷಕ್ಕೆ ಒಂದು ಬಾರಿ ಈ ರೀತಿಯಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. ಚಂದ್ರಗ್ರಹಣ ಬರತಕ್ಕಂಥದ್ದು ವಿರಳಾತಿ ವಿರಳ, ಅದರಿಂದ ಕೆಲವೊಂದು ಆಪತ್ತುಗಳು ಕೂಡ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಇದರ ದುಷ್ಪರಿಣಾಮಗಳು ಇನ್ನಷ್ಟು ರೀತಿಯಲ್ಲಿ ಹೆಚ್ಚಾಗುವಂಥ ಸಾಧ್ಯತೆಗಳಿರುತ್ತೆ. ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಈ ಗುರು ಅಂತಕ್ಕಂಥದ್ದು ಗ್ರಹಣಕ್ಕೆ ಒಳಗಾದಾಗ ಧರ್ಮ ಸಂಘರ್ಷಗಳು ಜಾಸ್ತಿ ಆಗುತ್ತೆ. ಧರ್ಮ ಸಂಘರ್ಷಗಳು ಜಾಸ್ತಿ ಆಗುತ್ತೆ. ಒಂದು ಧರ್ಮದ ನಡುವಿನಲ್ಲಿ ತಿಕ್ಕಾಟ ಶುರುವಾಗುವಂಥ ಸನ್ನಿವೇಶಗಳು ನಿರ್ಮಾಣವಾಗಬಹುದು. ಈ ಗ್ರಹಣ ನಡೀತಾ ಇರತಕ್ಕಂಥದ್ದು ಅಶ್ವಿನಿ ನಕ್ಷತ್ರ, ಕಟಕಲಗ್ನ ಮತ್ತು ಸಿಂಹಲಗ್ನ. ಆ ಗ್ರಹಣ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಕಟಕಲಗ್ನ ಇರ್ತದೆ, ಅದಾದಮೇಲೆ ಸಿಂಹಲಗ್ನಕ್ಕೆ ಪ್ರವೇಶ ಅಂತ್ಯವಾಗ್ತಕ್ಕಂಥದ್ದು ಸಿಂಹಲಗ್ನದಲ್ಲಿ ಅಂತ್ಯವಾಗ್ತದೆ. ಹಾಗಾಗಿ ಏನಾಗ್ತದೆ, ಸಾಮಾನ್ಯವಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ಇಂದಿನ ನಕ್ಷತ್ರ ರೇವತಿ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಮುಂದಿನ ನಕ್ಷತ್ರ, ಈ ಮೂರು ನಕ್ಷತ್ರದವರು ಬಹಳ ಜಾಗ್ರತೆ. ರೇವತಿ, ಅಶ್ವಿನಿ, ಭರಣಿ, ಮೂರು ನಕ್ಷತ್ರವು ಎಚ್ಚರಿಕೆಯಿಂದಿರಬೇಕು. ರಾಶಿಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಮೇಷ ಮತ್ತು ವೃಷಭ ರಾಶಿನವರು, ಅದರ ಹಿಂದಿನ ರಾಶಿ ಮೀನ ರಾಶಿ, ಈ ಮೂರು ರಾಶಿಗಳವರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ದೇವತಾ ಪ್ರಾರ್ಥನೆ ಅಥವಾ ಯಾವುದಾದ್ರು ಮುಖ್ಯ ಕೆಲಸಗಳಿದ್ದಂಥ ಪಕ್ಷದಲ್ಲಿ ಮುಂದೂಡ್ತಕ್ಕಂಥದ್ದು ಸೂಕ್ತ. ಈ ಗ್ರಹಣದ ಸಂದರ್ಭದಲ್ಲಿ ಮಾಡುವಂಥದ್ದು ಅಷ್ಟೊಂದು ಒಳಿತಲ್ಲ. ಇನ್ನು ಮನೆ ಸಂಸ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಯಾವುದನ್ನು ಕೂಡ ನೀವು ಇದ ನಿಮಿತ್ತಂ ಹೀಗೆಯ ಅನ್ನೋ ರೀತಿಯಲ್ಲಿ ಯಾವುದನ್ನು ಕೂಡ ನೀವು ತುಂಬ ತಲೆಗಚ್ಚಿಕೊಳ್ಳೋದಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ದರ್ಬೆ ಗರಿಕೆಗಳನ್ನು ಸಾಧ್ಯವಾದಷ್ಟು ಮನೆಯಲ್ಲಿ ಬಳಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ರಾತ್ರಿ ಸಂದರ್ಭ ಆಗಿರೋದ್ರಿಂದ ಎಲ್ಲರೂ ಕೂಡ ಮಲಗಿರ್ತಾರೆ, ಹಾಗಾಗಿ ಬೆಳಿಗ್ಗೆ ಎದ್ದು ಸ್ವಚ್ಛವನ್ನು ಮಾಡಿಕೊಂಡು ಏನು ಬೇಕೋ ಅದನ್ನು ಮಾಡಿಕೊಳ್ಳಿ. ಆದರೆ ಮುಖ್ಯವಾಗಿ ಒಂದು ಶಕ್ತಿ ಬೇಕು ದೇಹಕ್ಕೆ, ಒಂದು ಮನಸ್ಸಿಗೆ ಎನರ್ಜಿ ಬೇಕು ಅನ್ನುವಂಥವರು ಗ್ರಹಣದ ಏನು ಆರಂಭ ಇರುತ್ತಲ್ಲ ಆರಂಭದಿಂದ ಅಂತ್ಯದವರೆಗೆ ಇರ್ತಕ್ಕಂಥ ಆತ್ಮಸ್ಥೈರ್ಯವನ್ನು ಮತ್ತು ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೆ ಇರ್ತಕ್ಕಂಥ ಒಂದು ವಿಶೇಷವಾದಂಥ ವಿಶಿಷ್ಟವಾದಂಥ ಸಮಯ. ಆ ಸಮಯವನ್ನು ಸದುಪಯೋಗಪಡಿಸಿಕೊಳ್ತಕ್ಕಂಥವ್ರು ಸಾಧ್ಯವಾದಷ್ಟು ಆ ಸಂದರ್ಭದಲ್ಲಿ ಭಗವಂತನ ನಾಮಸ್ಮರಣೆ ಪೂಜೆ ಪುನಸ್ಕಾರವನ್ನು ಮಾಡ್ತಕ್ಕಂಥದ್ದು ಅದಷ್ಟು ಮಾಡಿದರೆ ಸಾಕು. ಆದಷ್ಟು ಇದನ್ನು ನಿಮ್ಮ ಉದ್ಧಾರಕ್ಕೆ ಬೆಳೆಸ್ಕೊಳ್ಳಿ. ಅವಘಡಗಳಾಗತ್ತೆ, ಅದಾಗತ್ತೆ, ಇದಾಗತ್ತೆ, ಹಂಗಾಗತ್ತೆ, ಹಿಂಗಾಗತ್ತೆ ಅಂತ ತುಂಬ ಗಂಭೀರವಾಗಿ ಅಥವಾ ಗಾಬರಿ ಬೀಳ್ತಕ್ಕಂಥ ಅವಶ್ಯಕತೆಗಳು ಬೇಡ. ಈ ನಕ್ಷತ್ರದಲ್ಲಿ ಸಂಭವಿಸ್ತಾ ಇರುವಂತಹ ಗ್ರಹಣ, ಅದರ ಹಿಂದೆ ಮತ್ತು ಮುಂದಿನ ನಕ್ಷತ್ರ ರೇವತಿ ನಕ್ಷತ್ರ, ಭರಣಿ ನಕ್ಷತ್ರದವರು ಎಚ್ಚರಿಕೆಯಿಂದ ಇರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಅದರ ಜೊತೆಗೆ ಇನ್ನುಳಿದಂತಹ ಇನ್ನೊಂದಷ್ಟು ಸುದ್ದಿ ಗ್ರಹಣದ ಬಗ್ಗೆ ಅಂತ ನೋಡೋದಾದ್ರೆ, ಇದು ಅಕ್ಟೋಬರ್ 28ನೇ ತಾರೀಕು ಅಂದರೆ ಶನಿವಾರ ಮಧ್ಯರಾತ್ರಿ ಸಂಭವಿಸ್ತಾ ಇದೆ. ಚಂದ್ರಗ್ರಹಣವು ಭೌಗೋಳಿಕ ವಿದ್ಯಮಾನವಾಗಿದ್ದರೂ ಜ್ಯೋತಿಷ್ಯದಲ್ಲಿ ಇದನ್ನು ಮಂಗಳಕರ ಅಂತ ಪರಿಗಣಿಸಲ್ಲ. ಪುರಾಣದ ನಂಬಿಕೆ ಪ್ರಕಾರ ಹುಣ್ಣಿಮೆಯ ರಾತ್ರಿ ರಾಹು ಮತ್ತು ಕೇತು ಚಂದ್ರನನ್ನು ಆವರಿಸಲು ಪ್ರಯತ್ನಪಟ್ಟಾಗ ಚಂದ್ರನ ಮೇಲೆ ಗ್ರಹಣ ಸಂಭವಿಸುತ್ತೆ. ಅದೇ ಟೈಮಲ್ಲಿ ಸೂತಕ ಅವಧಿಯು ಚಂದ್ರಗ್ರಹಣಕ್ಕೆ ಕೆಲವು ಗಂಟೆಗಳ ಮೊದಲು ಪ್ರಾರಂಭ ಆಗುತ್ತೆ. ಹಾಗಾದರೆ ಗ್ರಹಣ ಟೈಮಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಜ್ಯೋತಿಷಿಗಳು ಇದಕ್ಕೇನು ಸಲಹೆ ಕೊಡ್ತಾರೆ ಮತ್ತೊಮ್ಮೆ ನಾವು ನೋಡ್ತಾ ಹೋಗೋಣ. ಗ್ರಹಣದ ಸಂದರ್ಭದಲ್ಲಿ ಆಮೇಲೆ ಸ್ವಲ್ಪ ಆತಂಕ ಪಡುವಂಥದ್ದು ಇದರಲ್ಲಿ ಅಷ್ಟೊಂದು, ಯಾಕಂತ ಹೇಳಿದ್ರೆ ರಾತ್ರಿ ಹೊತ್ತಾಗಿರೋದ್ರಿಂದ, ಮಧ್ಯರಾತ್ರಿ ಘಟಿಸ್ತಾ ಇರೋದ್ರಿಂದ ಮಲಗ್ಬಿಟ್ಟಿರ್ತಾರೆ ಎಷ್ಟೋ ಜನ. ಆದರೂ ನೋಡೋಣ ಗ್ರಹಣ ಟೈಮಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಆಚರಣೆ ಮಾಡೋರು ಮಾಡಿಕೊಳ್ಳಿ. ಗ್ರಹಣದ ಸೂತಕ ಕಾಲ ಸಂಜೆಯೇ ಆರಂಭ ಆಗುತ್ತೆ ಎನ್ನುವ ನಂಬಿಕೆ ಇದೆ. ಯಾವಾಗ 1:04 ಆರಂಭ ಆಗುತ್ತೆ ಅಂದ್ರಲ್ಲ, ಆಗಿನಿಂದಲೇ ಗ್ರಹಣ ಅಲ್ಲ, ಅದು ಕೆಲ ಗಂಟೆಗಳ ಮುಂಚಿನಿಂದಲೂ ಆರಂಭ ಆಗುತ್ತೆ ಅನ್ನುವಂಥದ್ದು ಜ್ಯೋತಿಷ್ಯದ ಪ್ರಕಾರ ನಂಬಿಕೆ. ಗ್ರಹಣ ದಿನ ಸಂಜೆಯ ಬಳಿಕ ಆಹಾರ ಸೇವನೆ ನಿಲ್ಲಿಸಿದ್ರೆ ಉತ್ತಮ, ಆದಷ್ಟು ಬೇಗ ಊಟ ಮಾಡಿ ಮಲ್ಕೋಬಿಡಿ ಅಂತಿದ್ದಾರೆ ಅವರು. ಗ್ರಹಣ ದಿನ ಸಂಜೆಯ ಬಳಿಕ ಆಹಾರ ಸೇವನೆ ನಿಲ್ಲಿಸಿದ್ರೆ ಉತ್ತಮ, ಮತ್ತು ಆ ಟೈಮಲ್ಲಿ ಹೊರಗೆ ಬರಕ್ಕೆ ಹೋಗ್ಬೇಡಿ. ಅದು ಸೂರ್ಯಗ್ರಹಣ ಇದ್ದಾಗಲೂ ಅವ್ರು ಹೇಳುವಂಥದ್ದೇ, ಚಂದ್ರಗ್ರಹಣ ಅಂದರೆ ಗ್ರಹಣದ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಬರುವಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿ ಅನ್ನುವಂಥದ್ದನ್ನೇ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥದ್ದು. ಯಾಕಂದರೆ ಗ್ರಹಣ ಅಂದರೆ ಒಂದು ರೀತಿ ಅಶುಭ ಅನ್ನುವಂಥದ್ದನ್ನು ನಂಬ್ತಾರೆ.
ಗ್ರಹಣ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗಬಾರದು ಮತ್ತು ಅಡುಗೆ ಕೆಲಸಗಳನ್ನು ಮಾಡಬಾರದು. ಅಡುಗೆ ಕೆಲಸ ಮಾಡುವಂಥದ್ದೇ ಊಟ ಮಾಡೋಕ್ಕಲ್ವ, ಆ ಟೈಮಲ್ಲಿ ಊಟನೇ ನಿಷಿದ್ಧ ಅನ್ನುತ್ತೆ ಜ್ಯೋತಿಷ್ಯ, ಜ್ಯೋತಿಷ್ಯ ಶಾಸ್ತ್ರ ಹಾಗೆ ನೋಡೋದಾದರೆ. ಹಾಗಾಗಿ ಅಡುಗೆ ಕೆಲಸಗಳು ಮಾಡಬಾರ್ದು, ಮನೆಯಿಂದ ಹೊರಗೆ ಹೋಗಬಾರ್ದು, ದೇವರಿಗೆ ದೀಪ ಹಚ್ಚಿ ಜಪ ಮಾಡಬೇಕು. ಗ್ರಹಣ ಟೈಮಲ್ಲಿ ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ, ದೇವರನ್ನು ಧ್ಯಾನ ಮಾಡಿ, ದೇವರನ್ನು ನೆನಪಿಸ್ಕೊಳ್ಳಿ, ಭಕ್ತಿ ಭಾವದಿಂದ ದೇವರ ಜಪ ಮಾಡಿ ಅಂತ ಹೇಳ್ತಾರೆ. ಪ್ರಮುಖವಾಗಿ ಗ್ರಹಣ ಕಾಲದಲ್ಲಿ ದೇವರಿಗೆ ದೀಪವನ್ನು ಹಚ್ಚಿ ಪೂಜೆ ಮಾಡಿ ಜಪ ಮಾಡಿ ಅಂತ ಇದ್ದಾರೆ. ಮತ್ತು ಗರ್ಭಿಣಿಯರು ಮನೆಯಿಂದ ಹೊರಗೆ ಹೋಗಬಾರ್ದು. ಬಹಳ ಇದನ್ನು ನಂಬುವಂಥವ್ರಾಗಲಿ ನಂಬದೇ ಇರುವಂಥವ್ರಾಗಲಿ, ಆ ಒಂದು ಪೀರಿಯಡ್ ಅಂತ ಬಂದುಬಿಟ್ರೆ ಎಂಥವ್ರು ನಂಬಿಡ್ತಾರೆ. ಗ್ರಹಣ ಅಂತ ಬಂದಾಗ ಏನಾದರೂ ಕನಸಿವಿದ್ದಂಥವ್ರು ಬರೋದೇ ಇಲ್ಲ ಎಷ್ಟೋ ಜನ. ಓಕೆ, ಗ್ರಹಣ ಮೋಕ್ಷದ ಬಳಿಕ ಸ್ನಾನ ಮಾಡಿ ದೇವರ ದರ್ಶನ ಮಾಡಿದರೆ ದೋಷ ನಿವಾರಣೆ ಅಂತ ಇದ್ದಾರೆ. ಅದು ಭಾನುವಾರ ಮಧ್ಯರಾತ್ರಿ 2:24ಕ್ಕೆ ಗ್ರಹಣ ಮುಕ್ತಾಯ ಆಗುತ್ತೆ. ಅಂದರೆ ಎಲ್ಲ ಮಲಗಿಬಿಟ್ಟಿರ್ತಾರೆ ಅಷ್ಟೊತ್ತಿಗೆ ಸಾಮಾನ್ಯ. ಗ್ರಹಣದ ನಂತರ ಮನೆ ಶುಚಿಗೊಳಿಸಿ ಗಂಗಾಜಲ ಪ್ರೋಕ್ಷಣೆ ಮಾಡಬೇಕು. ಈ ಚಂದ್ರಗ್ರಹಣಕ್ಕೆ ವಿಶೇಷ ಅಂತೇನಿಲ್ಲ, ಸಾಮಾನ್ಯವಾಗಿ ಗ್ರಹಣದ ಸಂದರ್ಭದಲ್ಲಿ ಮುಂಚೆ ಏನು ಮಾಡ್ತೀರಿ, ಆರಂಭ ಆಗೋಕ್ಕಿಂತ ಮುಂಚೆ, ಆಮೇಲೆ ಆರಂಭ ಆದಮೇಲೆ ಏನು ಮಾಡ್ತೀರಿ, ಮುಗಿದ ಮೇಲೆ ಮೋಕ್ಷ ಕಾಲದಲ್ಲಿ ಏನು ಮಾಡ್ತೀರಿ, ಅದನ್ನೇ ಇಲ್ಲೂ ಮಾಡಿ ಅಂತ ಇದ್ದಾರೆ. 28/10/2023 ಶನಿವಾರ ದಿನ ಸಂಭವಿಸುವಂತಹ ರಾಹುಗ್ರಸ್ತ ಚಂದ್ರಗ್ರಹಣದ ವಿಚಾರವನ್ನು ಅರಿಯುವಂಥ ಸಮಯ. ಆ ದಿನ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಈ ಗ್ರಹಣ ಪ್ರಭಾವಗಳು ಅಧಿಕ ಪ್ರಮಾಣದಲ್ಲಿ ಬಾಧಿಸುತ್ತೆ. ಅನೇಕ ಗ್ರಹಣಗಳನ್ನು ನಾವು ನೋಡಿದಾಗ ಈ ವರ್ಷದಲ್ಲಿ ಈ ವಿಶೇಷವಾಗಿರತಕ್ಕಂತಹ ಶೋಭಕರ್ನಾಮ ಸಂವತ್ಸರದಲ್ಲಿ ಬಂದಿರತಕ್ಕಂಥ ಏಕೈಕ ಗ್ರಹಣ ಅಂತ ಹೇಳಿದರೆ ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣ. ಇದು ನಮ್ಮ ಭಾರತಕ್ಕೆ ಕಾಣಿಸೋದರಿಂದ ನಾವೆಲ್ಲರೂ ಕೂಡ ಇದರ ಆಚರಣೆಯನ್ನು ಮಾಡಲೇಬೇಕಾಗತ್ತೆ. ಬಾಧಾಸ್ಥಾನದ ರಾಶಿಗಳು ಯಾವುದು ಅನ್ನುವಂಥದ್ದನ್ನು ನೋಡಿದರೆ ಪ್ರಮುಖವಾಗಿ ಅಶ್ವಿನಿ ನಕ್ಷತ್ರ ಮೇಷರಾಶಿ, ಅಶ್ವಿನಿ ಭರಣಿ ಕೃತಿಕ ಒಂದನೇ ಪಾದದವರು ಈ ಒಂದು ಗ್ರಹಣದ ಪ್ರಭಾವಕ್ಕೆ ಒಳಗಾಗುವುದರಿಂದ, ಹಾಗಿದ್ದರೆ ಕರ್ಕಾಟಕ ರಾಶಿ, ಹಾಗೆ ವಿಶೇಷವಾಗಿರತಕ್ಕಂಥ ವೃಶ್ಚಿಕ ರಾಶಿ, ಹಾಗೆಯೇ ಸಂಪೂರ್ಣವಾಗಿರತಕ್ಕಂಥ ವ್ಯಯಸ್ಥಾನ ಅಂದರೆ ಮೀನರಾಶಿಯವರು ಈ ಒಂದು ಗ್ರಹಣದ ಪ್ರಭಾವ ಇರುವುದರಿಂದ ಗ್ರಹಣ ಶಾಂತಿ ಕ್ರಮವನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಹಾಗಿದ್ರೆ ಗ್ರಹಣ ಆರಂಭವಾಗುವಂಥ ಪೂರ್ವದಲ್ಲಿ ಸ್ನಾನಾದಿಗಳನ್ನು ಪೂರೈಸಿಕೊಂಡು ಜಪ ತಪ ಅನುಷ್ಠಾನಗಳಲ್ಲಿ ತೊಡಗುವಂಥದ್ದು ಬಹಳ ಪುಣ್ಯಪ್ರದವಾದಂಥ ವ್ಯವಸ್ಥೆಗಳು. ಹಾಗಿರುವಾಗ ಈ ಗ್ರಹಣ ಬಾಧಿತವಾಗುವಂತಹ ರಾಶಿಗಳು ಈ ಶ್ಲೋಕವನ್ನು ಬರೆದಿಟ್ಕೊಂಡಿರಬೇಕು. ಏನದು ಹಾಗಿದ್ರೆ ಅಂತ ಕೇಳಿದರೆ, ಮಾಷಧಾನ್ಯ, ಮಾಷ ಅಂದರೆ ವಿಶೇಷವಾಗಿರ್ತಕ್ಕಂತಹ ಉದ್ದು, ಹಾಗೆ ಅಕ್ಕಿ, ಚಂದ್ರನ ಪ್ರೀತ್ಯರ್ಥವಾಗಿರತಕ್ಕಂತಹ ಅಕ್ಕಿಯನ್ನು ಒಂದು ಕಡೆಯಲ್ಲಿ ರಾಶಿಯನ್ನಾಗಿ ಇಟ್ಟುಕೊಂಡು ಅಥವಾ ಒಂದು ಸ್ವಲ್ಪ ಧಾನ್ಯಗಳನ್ನು ಒಂದು ಕಡೆಯಲ್ಲಿ ಇಟ್ಟುಕೊಂಡು ಈ ಗ್ರಹಣ ಪೂರ್ವದಲ್ಲಿ ಸ್ನಾನವನ್ನು ಮಾಡಿಕೊಂಡು ಈ ಶ್ಲೋಕವನ್ನು ಹೇಳ್ತಾ ಬರಬೇಕು. ಯೋಸೌ ದಂಡಧರೋ ದೇವ ಯಮೋ ವೃಷಭ ವಾಹನ ಚಂದ್ರಗ್ರಹ ಪರಾಗೋತ್ತ ಗ್ರಹಪೀಡಾಂ ವ್ಯಪೋಹತು. ಯೋಸೌ ದಂಡಧರೋ ದೇವ, ಹಾಗೆ ಯೋಸೌ ದಂಡಧರೋ ದೇವ ಆದಿತ್ಯಾನಾಂ ಪ್ರವರ್ಮತಃ ಚಂದ್ರಗ್ರಹೋ ಪರಾಗೋತ್ತ ಗ್ರಹಪೀಡಾಂ ವ್ಯಪೋಹತು. ಯೋಸೌ ದಂಡಧರೋ ದೇವ ಯಮೋ ಮಹಿಷ ವಾಹನ ಚಂದ್ರಗ್ರಹೋ ಪರಾಗೋತ್ತ ಗ್ರಹಪೀಡಾಂ ವ್ಯಪೋಹತು ಎನ್ನುವಂಥ ಈ ಶ್ಲೋಕವನ್ನು ತಪ್ಪದಂತೆ ಒಂದು ಹಾಳೆಯಲ್ಲಿ ಬರೆದಿಟ್ಕೊಳ್ಳಿ. ಕನಿಷ್ಠ 108 ಬಾರಿ ಗ್ರಹಣದ ಈ ಶ್ಲೋಕವನ್ನು ಪಠನ ಮಾಡಿ ನೀವೇ ಹೇಳಿಕೊಂಡು ಅಥವಾ ಅದನ್ನು ಓದುತ್ತಾ ಆ ನಂತರದಲ್ಲಿ ಗ್ರಹಣ ಮೋಕ್ಷ ನಂತರದಲ್ಲಿ ಇಟ್ಟುಕೊಂಡಂತಹ ಧಾನ್ಯಾದಿಗಳನ್ನು ಕೂಡ ಸ್ನಾನವನ್ನು ಪುನಃ ಗ್ರಹಣ ಬಿಟ್ಟ ನಂತರದಲ್ಲಿ ಸ್ನಾನವನ್ನು ಕೂಡ ಮಾಡಿ ಆ ಒಂದು ಧಾನ್ಯಗಳನ್ನು ದಾನ ರೂಪದಲ್ಲಿ ಅಶಕ್ತರಿಗೆ ಅಥವಾ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ದಾನ ಮಾಡತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರುತ್ತೆ ಅನ್ನುವಂಥ ಸ್ಪಷ್ಟ. ಇದರ ಪರಿಣಾಮಗಳಿಂದ ಆಗಬಹುದಾದಂಥ ವ್ಯವಸ್ಥೆಗಳೇನು ಅನ್ನುವಂಥದ್ದನ್ನು ನಾವು ನೋಡೋಣ. ಹಾಗಿದ್ರೆ ಚಂದ್ರಮಾ ಮನಸೋ ಜಾತಃ ಅನ್ನುವುದಾಗಿ ಹೇಳ್ತೇವೆ. ಚಂದ್ರ ಮನಸ್ಸಿನ ಮೇಲೆಯೇ ಪರಿಣಾಮವನ್ನು ಬೀರತಕ್ಕಂಥವನು, ಮನಃಕಾರಕನಾಗಿರತಕ್ಕಂಥವನು ಚಂದ್ರ. ಚಂದ್ರನ ಪ್ರಭಾವಗಳು ನಮ್ಮ ಮೇಲೆ ಬೀರುವುದರಿಂದ ಮನಸ್ಸು ವಿಚಲಿತಗೊಳ್ಳುತ್ತೆ, ಮಾಡುವಂತಹ ಕಾರ್ಯದಲ್ಲಿ ವಿಘ್ನಗಳು ಬಾಧಿಸ್ತವೆ, ವಿಪರೀತವಾಗಿರತಕ್ಕಂಥ ಅಪಮೃತ್ಯು ಅಪಘಾತದಂತಹ ಸಾಧ್ಯತೆಗಳು ಕೂಡ ಕಾಣಬಹುದು. ಇನ್ನು ರಾಜಕೀಯವಾಗಿ ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಗ್ರಹಣದ ಪ್ರಭಾವವನ್ನು ನೋಡೋದಾದರೆ 2023 ಅಕ್ಟೋಬರ್ ತಿಂಗಳಲ್ಲಿ ನಾವಿದ್ದೇವೆ. ಇದರ ಪ್ರಭಾವಗಳು 2024 ಅಕ್ಟೋಬರ್ನಲ್ಲಿಯೂ ಅಕ್ಟೋಬರ್ ತನಕ ಕೂಡ ಇದರ ಪ್ರಭಾವವನ್ನು ಪರಿಗಣನೆಯನ್ನು ತೆಗೆದುಕೊಂಡಾಗ ಅನೇಕ ರೀತಿಯಾಗಿರತಕ್ಕಂತಹ ಭಾರತಕ್ಕೆ ಶತ್ರುಗಳಿಂದ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಅಥವಾ ಬೇರೆ ಬೇರೆಯವರಿಂದ ಒಂದಿಷ್ಟು ಮಟ್ಟದ ಕುತಂತ್ರಗಳಿಗೆ ಬಲಿಯಾಗಬೇಕಾದಂತಹ ವ್ಯವಸ್ಥೆಗಳು ಅಥವಾ ಇದ್ದಂತಹ ವ್ಯವಸ್ಥೆಗಳಲ್ಲಿ ಬದಲಾವಣೆಯ ಪರ್ವವನ್ನು ಕಾಣಬಹುದಾದಂತಹ ಲಕ್ಷಣಗಳು ಹೆಚ್ಚಾಗಿ ಕಾಣ್ತಾ ಇರೋದ್ರಿಂದ
ರಾಜನ ಮೇಲೆ ಇದರ ಪರಿಣಾಮವನ್ನು ಹೆಚ್ಚಾಗಿ ಬೀರತಕ್ಕಂತದ್ದು ರಾಷ್ಟ್ರದ ಮೇಲೂ ಕೂಡ ಇದರ ಪರಿಣಾಮವನ್ನು ಬೀರುವುದರಿಂದ ವಿಶೇಷವಾಗಿರತಕ್ಕಂತ ಒಂದಿಷ್ಟು ಜಲ ಸಂಬಂಧಿತವಾದಂತಹ ಕಂಟಕಗಳು ಚಂದ್ರನ ವಿಶೇಷವಾಗಿರತಕ್ಕಂತ ಚಂದ್ರನ ರಾಶಿಯನ್ನು ಅವಲೋಕನವನ್ನು ಮಾಡಿದಾಗ ಜಲರಾಶಿ ಸ್ಥಿತನಾಗಿರತಕ್ಕಂತ ಚಂದ್ರ ಮೇಘಗಳಿಂದ ಅಥವಾ ಮೋಡಗಳಿಂದ ಒಂದಿಷ್ಟು ಮಟ್ಟಿದ ವರ್ಷಪೂರಿತವಾದಂಥ ವ್ಯವಸ್ಥೆಗಳನ್ನು ಅಲ್ಲೋಲ ಕಲ್ಲೋಲ ವ್ಯವಸ್ಥೆಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಅದರ ಪ್ರಭಾವದಿಂದ ರಾಹು ಯಾವತ್ತೂ ಕೂಡ ಉತ್ತಮವಾದಂಥ ಫಲವನ್ನು ಕೊಡಲಾರ. ಆದುದರಿಂದ ಅವನ ಪ್ರಭಾವವೂ ಕೂಡ ಇರುವುದರಿಂದ ಅನೇಕರಿಗೆ ಆರೋಗ್ಯದ ಮೇಲೆ ವ್ಯತ್ಯಾಸಗಳು, ಒಂದಿಷ್ಟು ಮಟ್ಟದ ಅಪಮಾನಕರವಾದಂಥ ವ್ಯವಸ್ಥೆ ಅಥವಾ ಇಲ್ಲಸಲ್ಲದಂಥ ವ್ಯಥೆ ಕಾಡಬಹುದಾದಂಥ ವ್ಯವಸ್ಥೆಗಳು ಇರುವುದರಿಂದ ಗ್ರಹಣ ಪ್ರಾರಂಭವಾಗಿ ಗ್ರಹಣ ಮೋಕ್ಷಾನಂತರದಲ್ಲಿ ಸ್ನಾನಾದಿಗಳನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಇನ್ನು ತೀರ್ಥಕ್ಷೇತ್ರ ಅಥವಾ ದೇವತಾ ಸನ್ನಿಧಾನ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅನ್ನುವುದಾಗಿ ಒಂದು ಮಾತಿದೆ. ಬೇರೆ ಬೇರೆ ರೀತಿಯಾಗಿರತಕ್ಕಂಥ ಪಾಪಗಳನ್ನು ನಾವೆಲ್ಲರೂ ಕೂಡ ಸಂಗ್ರಹವನ್ನು ಮಾಡಿರ್ತೇವೆ. ಆ ಅನ್ಯಕ್ಷೇತ್ರೇ ಕೃತಂ ಪಾಪಂ ಮಾಡಿರುವಂತಹ ಪಾಪಗಳು ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರಗಳಲ್ಲಿ ವಿನಾಶವನ್ನು ಹೊಂದುತ್ತವೆ ಅಥವಾ ಪಾಪಗಳಿಂದ ನಾವು ಹೊರತಾಗ್ತೇವೆ, ಪಾಪಗಳು ನಮ್ಮನ್ನು ಬಿಡಲ್ಪಡುತ್ತೆ ಅಂತಕ್ಕಂತಹ ದೃಷ್ಟಿನಲ್ಲಿ ಹೇಳುವುದರಿಂದ ಈ ಒಂದು ನದಿಯ ತಟಾಕದಲ್ಲಿರಬಹುದು ಅಥವಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಅಥವಾ ವಿಶೇಷವಾಗಿರತಕ್ಕಂಥ ಗಂಗಾ ಸ್ನಾನಾದಿಗಳನ್ನು ಕೂಡ ಮಾಡಿ ಈ ಒಂದು ಗ್ರಹಣ ಕಾಲದಲ್ಲಿ ನೀವು ಆ ಭಗವಂತನನ್ನು ಆರಾಧನೆ ಮಾಡೋದರಿಂದ ಭಗವಂತ ಸುಪ್ರೀತನಾಗ್ತಾನೆ. ಚಂದ್ರನನ್ನ ಮನಕಾರಕ ಜಲಕಾರಕ ಅಂತಾರೆ. ಅಂತಹ ಚಂದ್ರನಿಗೆ ಗ್ರಹಣ ಹಿಡಿಯುವಂತಹ ಸಂದರ್ಭದಲ್ಲಿ ಕೆಲವೊಂದು ಆಚರಣೆ ಸಂಪ್ರದಾಯಬದ್ಧವಾಗಿ ನಡೆದುಕೊಂಡು ಬಂದಿದೆ. ಆಚರಣೆ ಮಾಡುವಂಥವ್ರು ಮಾಡಿಕೊಳ್ಳಿ ಅನ್ನುವಂಥದ್ದು ಜ್ಯೋತಿಷ್ಯದ ಒಂದು ಕಿವಿ ಮಾತು.